ವಿಶ್ವದ ಶ್ರೇಷ್ಠ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸುಮಾರು ನಲವತ್ತರ ಮೂರು ವರ್ಷಗಳ ಹಿಂದೆ ಬರೆದಂಥ ಒಂದು ಮಹಾನ್ ಕಾದಂಬರಿ ಪರ್ವ ಈ ಪರ್ವ ಕಾದಂಬರಿ ವಿಶ್ವಮಾನ್ಯತೆಯನ್ನು ಪಡೆದಿದೆ ಈಗ ಶೃಂಗರಾಷ್ಟ್ರಗಳ ಸಭೆಗಳಲ್ಲಿ ನಮ್ಮ ಪ್ರಧಾನಿ ಘೋಷಣೆ ಮಾಡಿದಂತೆ ಪರ್ವ ಕಾದಂಬರಿ ವಿಶ್ವದ ಅನೇಕ ಭಾಷೆಗಳಲ್ಲಿ ಅದು ಅನುವಾದಗೊಳ್ತಾ ಇದೆ ಈಗಾಗಲೇ ರಷ್ಯನ್ ಮತ್ತು ಮ್ಯಾಂಡ್ರಿನ್ ಭಾಷೆಗಳಲ್ಲಿ ಅನುವಾದಗೊಂಡಿದೆ ಸುಮಾರು ಆರುನೂರು ಪುಟಗಳ ಮಹಾಭಾರತದ ಕಥೆಯನ್ನು ಆಧರಿಸಿ ಬರೆದಂಥ ಮಹಾನ್ ಕಾದಂಬರಿ ಅದು ಮಹಾಭಾರತವನ್ನು ಬೇರೆ ದೃಷ್ಟಿಕೋನದಿಂದಲ್ಲಿ ನೋಡಿದ ಕಾದಂಬರಿ ಮಹಿಳೆಯರ ಬಗ್ಗೆ ನಿಮ್ಮ ವರ್ಗದ ಬಗ್ಗೆ ಧ್ವನಿ ಎತ್ತಿರುವ ಮಹಾನ್ ಪ್ರಗತಿಪರ ಕಾದಂಬರಿ ಈ ಕಾದಂಬರಿಯನ್ನು ಮೈಸೂರು ರಂಗಾಯಣ ಪ್ರಕಾಶ್ ಬಳವಾಡಿಯವರ ನಿರ್ದೇಶನದಲ್ಲಿ ಅವರು ಅದನ್ನು ಪಠ್ಯವನ್ನಾಗಿಸಿ ಮಹಾ ಮಹಾರಂಗ ಪ್ರಯೋಗ ಮಾಡಿದ್ದಾರೆ ಈ ರಂಗಪ್ರಯೋಗಕ್ಕೆ ಸರ್ಕಾರ ನಮಗೆ ಬೆಂಬಲವಾಗಿ ನಿಂತಿದೆ ಅದಕ್ಕೆ ಆ ಪ್ರದರ್ಶನ ಸಿದ್ಧತೆ ಹಣಕಾಸಿನ ನೆರವು ನೀಡಿದೆ ಇಂಥ ಮಹಾರಂಗಪ್ರಯೋಗ ಎಂಟು ತಾಸುಗಳ ನಾಟಕವಾದ್ದರಿಂದ ಇದನ್ನು ರಾಜ್ಯದ ಎಲ್ಲ ಭಾಗಗಳಲ್ಲಿ ಮತ್ತು ರಾಷ್ಟ್ರದ ಕೆಲವು ಭಾಗಗಳಲ್ಲಿ ಆಯ್ದ ಕೆಲವು ಭಾಗಗಳಲ್ಲಿ ಪ್ರದರ್ಶನ ನೀಡಲಿಕ್ಕೆ ಸರ್ಕಾರದ ಸೂಚನೆಯಂತೆ ನಾವು ರಂಗಪ್ರಯಾಣಕ್ಕೆ ಹೊರಟಿದ್ದೇವೆ ಮೈಸೂರು ರಂಗಾಯಣ ಈಗಾಗಲೇ ಇಪ್ಪತ್ತು ಪ್ರದರ್ಶನಗಳನ್ನು ಮುಗಿಸಿದೆ ಎಂಟು ತಾಸುಗಳ ನಾಟಕ ಅದ್ಭುತವಾದ ಯಶಸ್ಸನ್ನು ಕಂಡಿದೆ ಈ ನಾಟಕವನ್ನು ನಾವು ಮೊದಲ ಹಂತದಲ್ಲಿ ಕಲಬುರಗಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನಿಶ್ಚಯಿಸಿದ್ದೇವೆ ಮಾರ್ಚ್ ಇಪ್ಪತ್ತೆರಡರಂದು ನಮ್ಮ ಪಂಡಿತ್ ರಂಗಮಂದಿರದಲ್ಲಿ ಈ ನಾಟಕದ ಪ್ರದರ್ಶನ ಇದೆ ಸಂಜೆ ನಾಲ್ಕರಿಂದ ರಾತ್ರಿ ಹನ್ನೊಂದರವರೆಗೆ ಎಂಟು ತಾಸುಗಳ ಈ ನಾಟಕ ಪ್ರದರ್ಶನಗೊಳ್ಳಲಿದೆ ಎಲ್ಲ ರಂಗ ರಂಗಸಕ್ತರು ಈ ನಾಟಕವನ್ನು ನೋಡಬೇಕು ಕನ್ನಡ ಕಾಯಕ ವರ್ಷದಲ್ಲಿ ಒಂದು ಪ್ರಯೋಗಶೀಲ ನಾಟಕವಾಗಿ ಇದು ಭಾರತದಾದ್ಯಂತ ಹೆಸರನ್ನು ಪಡೆದಿದೆ ಆ ಹೆಸರನ್ನು ನಮ್ಮ ಏನಕ್ಕಾಗಿ ಈ ಹೆಸರು ಬಂದಿದೆ ಮತ್ತು ಈ ಪ್ರದರ್ಶನದ ತಾಕತ್ತೇನು ಈ ಅಂತ ಹೇಳೋದನ್ನು ಸುಮಾರು ಐವತ್ತು ಕಲಾವಿದರು ಒಂದು ತಂಡ ಕಟ್ಟಿ ಈ ರಂಗ ಪ್ರದರ್ಶನಕ್ಕೆ ಸಿದ್ಧತೆ ನಡೆಸಿದೆ ನಾವು ಕಲಬುರಗಿಗೆ ಬರ್ತಾ ಇದ್ದೇವೆ ಎಲ್ಲ ರಂಗಸಕ್ತರು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಕಲಬುರಗಿ ರಂಗಾಯಣ ನಮ್ಮ ನೆರವಿಗೆ ನಿಂತಿದೆ ಕಲಬುರಗಿ ರಂಗಾಯಣದ ನೇತೃತ್ವದಲ್ಲಿ ಈ ಪ್ರದರ್ಶನ ನಡೀತಾ ಇದೆ ಎಲ್ಲರೂ ಬರಬೇಕು ಅಂತ ನಾನು ರಂಗಾಯಣದ ನಿರ್ದೇಶಕನಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ